ರಜೆ ಇದ್ರೂ ಕೂಡ 4,373 ಕೇಸಸ್ ಕರ್ನಾಟಕದಲ್ಲಿ ಪತ್ತೆ ಆಗಿದೆ. ಅದರಲ್ಲಿ 3.53% ಪಾಸಿಟಿವಿಟಿ ರೇಟ್. ಹಾಗಾಗಿ ಸ್ವಲ್ಪ ಪಾಸಿಟಿವಿಟಿ ರೇಟ್ ಹೆಚ್ಚಾಗ್ತಾ ಇದೆ. ಐ ಸಿ ಯು ಅಲ್ಲಿ ಇರ್ತಕ್ಕಂಥವ್ರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸುಮಾರು 353 ಜನರು 327 ಜನರು ಐ ಸಿ ಯು ಅಲ್ಲಿ ಇದ್ದಾರೆ ಈಗ. ಹಾಗಾಗಿ ಇವತ್ತು ಕ್ರಮಗಳನ್ನು ನಾವು ಗಂಭೀರವಾಗಿ ಪರಿಗಣಿಸುವಂಥ ಅವಶ್ಯಕತೆ ಇರೋದ್ರಿಂದ ಇವತ್ತು ಮಾರ್ಗಸೂಚಿಯನ್ನು ಮೊನ್ನೆ ರಾತ್ರಿ ಏನು ಬಿಡುಗಡೆ ಮಾಡಿದ್ದಾರೆ ಅದಕ್ಕೆಲ್ಲ ಜನರು ಸಹಕರಿಸಬೇಕು. ನಿನ್ನೆ ಒಂದೇ ದಿವಸ 2,09,000 ಜನರಿಗೆ ಲಸಿಕೆಗಳನ್ನು ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ಇಲ್ಲಿ ತನಕ 45,00,000 ಹೆಚ್ಚು ಜನರಿಗೆ ಕರ್ನಾಟಕ ರಾಜ್ಯದಲ್ಲಿ ಲಸಿಕೆಗಳನ್ನು ಕೊಟ್ಟಿದ್ದೀವಿ. ನಾನು ಇಂದು ಬೆಳಿಗ್ಗೆ ಇವತ್ತು ನಮ್ಮ ಕೇಂದ್ರ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳು ಶ್ರೀ ರಾಜೇಶ್ ಭೂಷಣ್ರವ್ರ ಜೊತೆ ಮಾತಾಡಿದ್ದೇನೆ. ಅದೇ ರೀತಿ ನಿನ್ನೆ ಸಂಜೆ ಕೇಂದ್ರ ಆರೋಗ್ಯ ಸಚಿವರ ಜೊತೆ ಕೂಡ ಸಂಪರ್ಕ ಮಾಡಿ ಮಾತನಾಡಿದ್ದೇನೆ. ನಮ್ಮಲ್ಲಿ ಈಗ ಲಭ್ಯ ಇರತಕ್ಕಂಥದ್ದು ಲಸಿಕೆ 8,00,000 ಡೋಸಸ್. ಹಾಗಾಗಿ ಇದು ಇನ್ನು 3 ದಿವಸಕ್ಕೆ ಆಗೋಗುತ್ತೆ. ಹಾಗಾಗಿ ನಾನು ಮನವಿ ಮಾಡಿದ್ದೇನೆ. ಹಾಗಾಗಿ ಅವ್ರು ಹೇಳಿದ್ದಾರೆ ಇನ್ನು 2 ದಿನದೊಳಗಡೆ 25,00,000 ಡೋಸ್ಗಳಿಗೆ ನಾನು ಬೇಡಿಕೆಯನ್ನು ಇಟ್ಟಿದ್ದೀನಿ ಈ ವಾರದಲ್ಲಿ. ಹಾಗಾಗಿ ಅವರು ಒಂದೇ ಸಲ ಕಳಿಸ್ಲಿಕ್ಕಾಗಲ್ಲ, 2 ಕಂತುಗಳಲ್ಲಿ ನಾನು ಕಳಿಸ್ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. 2 ದಿನದಲ್ಲಿ ಮೊದಲನೇ ಕಂತನ್ನು ಕಳಿಸ್ತೀನಿ, 1 ವಾರದೊಳಗಡೆ 2ನೇ ಕಂತನ್ನು ಕಳಿಸಿ 25,00,000 ಡೋಸಸ್ಸನ್ನು ಕೂಡ ನೀವು ಕೇಳಿರೋದು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ 2ನೇ ಮಾತವ್ರು ಏನು ಹೇಳಿರುವಂಥದ್ದು ಅಂದರೆ ಮಾಸ್ಕ್ಗಳು ಭಾಳ ಮುಖ್ಯವಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಕ್ಕೊಳ್ಳಿಕ್ಕೆ ನೀವು ಈ ಅನುಷ್ಠಾನ ಮಾಡೋದು ಭಾಳ ಮುಖ್ಯ ಇದೆ. ಮತ್ತು ಈ ಮೂಮೆಂಟ್ ಕರ್ನಾಟಕ ರಾಜ್ಯ ಏನಾಗಿದೆ, ನೀವು ಮಹಾರಾಷ್ಟ್ರ ಮತ್ತು ಕೇರಳ ಭಾಗಗಳಲ್ಲಿ ಸಿಕ್ಕಾಕ್ಕೊಂಡಿರೋದ್ರಿಂದ ಆ ಗಡಿ ಭಾಗಗಳು ನೀವು ಹಂಚಿಕೊಳ್ಳೋದ್ರಿಂದ ನಿಮಗೆ ಇದು ಹೊಡೆತ ಬಿದ್ದಿದೆ, ಮುಂದೆನೂ ಬೀಳುತ್ತೆ. ಈಗಲಿಂದನೇ ನೀವು ಭಾಳ ಎಚ್ಚರ ವಹಿಸದೇ ಇದ್ದರೆ ಮುಂದಿನ ದಿನಗಳು ಭಾಳ ಕಷ್ಟ ಆಗ್ತದೆ. ಈಗ ನೋಡಿ, ಮಹಾರಾಷ್ಟ್ರ ನಿನ್ನೆ ಒಂದೇ ದಿವಸ 550,000 ಸೋಂಕಿತರಾಗಿದ್ದಾರೆ. 500ಕ್ಕೂ ಹೆಚ್ಚು ಜನರು ಒಂದೇ ದಿವಸದಲ್ಲಿ ಸಾವಾಗಿದ್ದರು. ಈ ಪರಿಸ್ಥಿತಿಯನ್ನು ನಾವು ತಪ್ಪಿಸ್ಕೊಳ್ಳದೇ ಇದ್ದರೆ ಮುಂದಿನ ದಿನಗಳು ಕಷ್ಟ ಆಗ್ಬೋದು ಅಂತೇಳಿ ನನ್ನ ಅಭಿಪ್ರಾಯ ಆಗಿದೆ. ಆರೋಗ್ಯ ಇಲಾಖೆ ಮತ್ತು ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರದ ವರದಿಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ, ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ. ಅದರ ಅನ್ವಯ ಕೆಲವು ಕಠಿಣ ತೀರ್ಮಾನಗಳು ನಾವು ಈಗಲೇ ತೆಗೆದುಕೊಳ್ಳದೇ ಇದ್ದರೆ ಮುಂದಿನ ದಿನಗಳು ನಿಜವಾಗಿಯೂ ಕೂಡ ಕಷ್ಟಕರವಾಗಿರ್ತದೆ ಅಂತೇಳಿ ನಮ್ಮ ಸ್ಪಷ್ಟ ಅಭಿಪ್ರಾಯ ಇದೆ. ನಾವು ಯಾರಿಗೋ ಯಾರನ್ನೋ ಮೆಚ್ಚಿಸಲಿಕ್ಕೆ ನಾವು ತೀರ್ಮಾನಗಳು ತೆಗೆದುಕೊಳ್ಳಿಕ್ಕಾಗಲ್ಲ. ಇದು 6.5 ಕೋಟಿ ಜನರ ಆರೋಗ್ಯದ ಹಿತದೃಷ್ಟಿ ಇದೆ. ಹಾಗಾಗಿ ಕೆಲವು ಕಠಿಣ ನಿಯಮಾವಳಿಗಳನ್ನು ಜಾರಿಗೆ ತಂದು ಅದನ್ನು ಅನುಷ್ಠಾನಕ್ಕೆ ತರುವಂಥದ್ದು ಕೂಡ ಭಾಳ ಅವಶ್ಯ ಇದೆ.